ಡಾಕ್ಟರ್ ಸುಧಾಕರ್ ಹಾಗೂ ಎಂಟಿಬಿ ನಾಗರಾಜ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದೋಸ್ತಿ ಸರ್ಕಾರದ ಮತ್ತೆರಡು ವಿಕೆಟ್ಗಳು ಪತನ. ಡಮಾರ್ ಸರ್ಕಾರ, ಡಮಾರ್ ಸರ್ಕಾರ, ಡಮಾರ್ ಇಲ್ಲಿಗೆ ಮುಗಿದೋಯ್ತು. ಅಸಹಾಯಕರಾಗಿ ಒಂದು ರೀತಿಯಾಗಿ ಕಾಂಗ್ರೆಸ್ ಪ್ರತಿಭಟನೆಗೆ ಇಳಿದಿತ್ತು, ನಮ್ಮಿಂದ ಏನೂ ಆಗಲ್ಲ ಅಂತ ಹೇಳಿ. ಈಗ ಮತ್ತೆರಡು ವಿಕೆಟ್ಗಳು ಹೋದಾಗ ಇನ್ನಂತೂ ಸಾಧ್ಯನೇ ಇಲ್ಲ ನಿಲ್ಸೋಕೆ ಅನ್ನೋದಂತೂ ಕನ್ಫರ್ಮ್. ಯಾರನ್ನು ಕೂಡ ತಡೆಯಕ್ಕೆ ಆಗ್ತಾ ಇಲ್ಲ, ಹೋಗೋರನ್ನ ತಡೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರು. ರಾಷ್ಟ್ರ ನಾಯಕರು ಗುಲಾಂ ನಬಿ ಆಜಾದ್ ಓಡೋಡಿ ಬಂದ್ರು, ಫೋನ್ ಮೇಲೆ ಫೋನ್ ಮಾಡಿದ್ರು, ಯಾವುದು ಕೂಡ ಆಗ್ಲಿಲ್ಲ. ಈಗ ಸ್ಪೀಕರ್ ಕಚೇರಿಗೆ ಭೇಟಿ ಕೊಟ್ರು, ಇನ್ನಿಬ್ರು ಶಾಸಕರು ರಾಜೀನಾಮೆಯನ್ನ ಕೊಟ್ರು. ಇನ್ನು ಎರಡು ಸಂಖ್ಯೆ ಕಳೆದೋಯ್ತು ದೋಸ್ತಿ ಸರ್ಕಾರದ್ದು. ಅಲ್ಲಿಗೆ ಕಾಂಗ್ರೆಸ್ ನಿಂದ ಈ ಸರ್ಕಾರ ಬೇಡ ಅನ್ನೋ ನಿರ್ಧಾರವನ್ನ ಕಾಂಗ್ರೆಸ್ ನ ಶಾಸಕರು ಡಿಸೈಡ್ ಮಾಡಿದಂಗೆ ಸ್ಪಷ್ಟವಾಗಿ ಎಲ್ಲವೂ ಕೂಡ ನಿರ್ಧಾರಯುತವಾಗಿದೆ. ಕಾರಣ ಸುಧಾಕರ್ ಅವರು ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು ಇವರು ಆಪರೇಷನ್ ಕಮಲಕ್ಕೆ ಒಳಗಾಗ್ಬಿಟ್ರು ಅಂತ ಹೇಳಿ. ಬಟ್ ಈಗ ಆಮೇಲೆ ಮತ್ತೆ ವಾಪಸ್ ಬಂದ್ರು, ನಿಗಮ ಮಂಡಳಿ ಕೊಟ್ರು. ಈಗ ದಿಢೀರ್ ಅಂತ ಹೇಳಿ ಸುಧಾಕರ್ ಅವರು ಕಾಣಿಸ್ಕೊಂಡಿರ್ಲಿಲ್ಲ, ಈಗ ಪ್ರತ್ಯಕ್ಷರಾದ್ರು. ಈಗ ಪ್ರತ್ಯಕ್ಷರಾದ ನಂತರ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್. ಎಂ ಟಿ ಬಿ ನಾಗರಾಜ್ ಅವರಿಗೆ ಸಚಿವ ಸ್ಥಾನವನ್ನ ಕೂಡ ಕೊಟ್ಟಿತ್ತು, ಮೊನ್ನೆ ವಾಪಸ್ ಇಸ್ಕೊಂಡ್ರು. ಅದರ ಜೊತೆಗೆ ಅವತ್ತು ಬೆಳಿಗ್ಗೆ ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು ಮುಖ್ಯಮಂತ್ರಿಗಳ ಮೇಲೆ, ಜೊತೆಗೆ ರೇವಣ್ಣ ಅವರ ಮೇಲೆ ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ಅದಾದ ನಂತರ ಸಭೆ ಇದೆ ಅಂತ ಹೊರಟೋಗ್ಬಿಟ್ಟಿದ್ರು. ಗುಲಾಂ ನಬಿ ಆಜಾದ್ ಅವರ ಕರೆಯನ್ನ ಕೂಡ ಸ್ವೀಕಾರ ಮಾಡಲಿಲ್ಲ, ಸ್ವೀಕಾರ ಮಾಡಿ ಸಭೆ ಇದೆ ಅಂತ ಅಂದ್ರು. ಬಟ್ ಡಾಕ್ಟರ್ ಸುಧಾಕರ್ ಅವ್ರು ಮಾತ್ರ ಕರೆಯನ್ನ ಸ್ವೀಕಾರನೇ ಮಾಡಲಿಲ್ಲ. ಆದ್ರೆ ಯಡಿಯೂರಪ್ಪನವರು ರಾಜ್ಯಪಾಲರನ್ನ ಭೇಟಿಯಾಗಿ ವಾಪಸ್ ಬಂದಾಗ ಹೇಳಿದ್ರು ಇನ್ನೂ ಎರಡು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ. ಸೊ ಅದೇ ಈ ಎರಡು ರಾಜೀನಾಮೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಎಂ ಟಿ ಬಿ ನಾಗರಾಜ್, ಡಾಕ್ಟರ್ ಸುಧಾಕರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಎರಡು ವಿಕೆಟ್ಗಳು ಮತ್ತೆ ಪತನವಾಗಿದೆ. ಆ ಕಡೆ ಒಂದು ಕಡೆ ವಿಕೆಟ್ ಪತನ.